ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ಸೋಲಾಗಿದೆ. ಇದು ಕೂಡ ಅನಿರೀಕ್ಷಿತವಾದದ್ದು. ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ಸೋಲಾಗಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ 28 ರನ್ಗಳ ಸೋಲ್, ಕೇವಲ 202 ರನ್ಗೆ ಟೀಂ ಇಂಡಿಯಾ ಆಲ್ ಔಟ್ ಆಗಿದೆ. ಸುಲಭ ಗುರಿ ತಲುಪಲು ರೋಹಿತ್ ಬಾಯ್ಸ್ ವಿಫಲ ಆಗಿದೆ. ಶುಭ್ಮನ್ ಗಿಲ್ ಅವರ ಫ್ಲಾಪ್ ಶೋ ಇದೆಯಲ್ಲ, ಅದು ಮುಂದುವರಿತಾನೆ ಇದೆ. ಇದನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಸರ್ಪ್ರೈಸ್ ಇದು. ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ಸೋಲಾಗಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ 28 ರನ್ಗಳ ಸೋಲು, ಒಂದೇ ದಿನ ಕೇವಲ 202 ರನ್ಗೆ ಆಲ್ ಔಟ್ ಆಗಿದೆ ಟೀಂ ಇಂಡಿಯಾ. ಈ ಶುಭ್ಮನ್ ಗಿಲ್ ಅವರ ಫ್ಲಾಪ್ ಶೋ ಇದೆಯಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಅಂದರೆ ನಿರೀಕ್ಷೆ ಮಾಡುವಷ್ಟು ಆಟಗಾರರಿಂದ ಪ್ರದರ್ಶನ ಆಗಲಿಲ್ಲ ಇವತ್ತು. ಕೇವಲ 202 ರನ್ಗೆ ಟೀಂ ಇಂಡಿಯಾ ಆಲ್ ಔಟ್ ಆಗಿದೆ. ಮೊದಲ ಇನ್ನಿಂಗ್ಸಲ್ಲಿ 436 ರನ್ ಇತ್ತು. ಎರಡನೇ ಇನ್ನಿಂಗ್ಸಲ್ಲಿ ಏನಾಗಿದೋ ಏನೋ, 202ಕ್ಕೆ ಆಲ್ ಔಟ್ ಆಗಿಬಿಟ್ಟಿದೆ. ನೋಡಿ, ರೋಹಿತ್ ಶರ್ಮಾ 39 ರನ್ ಅಷ್ಟೇ ಹೊಡೆದ್ರು. ಅದಾದ ನಂತರ ಯಶಸ್ವಿ ಜೈಸ್ವಾಲ್ ಅವರಿಂದ ಉತ್ತಮ ಪ್ರದರ್ಶನ ಆಗಲಿಲ್ಲ. ಮೊದಲ ಇನ್ನಿಂಗ್ಸಲ್ಲಿ ಇತ್ತು, ಆದರೆ ಈ ಇನ್ನಿಂಗ್ಸಲ್ಲಿ ಇಲ್ಲ. ಇನ್ನು ಶುಭ್ಮನ್ ಗಿಲ್ ಸೊನ್ನೆಗೆ ಹೋದರು. ರಾಹುಲ್ ಕೇವಲ 22 ರನ್. ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರಿಂದನೂ ಏನೂ ಇಲ್ಲ. ರವಿಚಂದ್ರ ಜಡೇಜಾ, ಶ್ರೀಕರ್ ಭರತ್, ಅಶ್ವಿನ್, ಬುಮ್ರಾ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ನಿರೀಕ್ಷೆ ಇಟ್ಕೊಳ್ಳುವಷ್ಟು ಬ್ಯಾಟಿಂಗ್ ಮಾಡಲಿಲ್ಲ. ಬಹಳ ಮುಖ್ಯವಾಗಿ ಈ ಹ್ಯಾಟ್ಲಿ ಅನ್ನುವಂಥ ಇಂಗ್ಲೆಂಡ್ ಬೌಲರ್ ಏನಿದ್ದಾರೆ, 7 ವಿಕೆಟನ್ನು ಪಡೆದಿದ್ದಾರೆ. ಸೊ ಹಾಗಾಗಿ ಟೀಂ ಇಂಡಿಯಾಗೆ ಇದು ಸೋಲಾಗಿದೆ. ಒಂದೇ ದಿನದಲ್ಲಿ 202ಕ್ಕೆ ಟೀಂ ಇಂಡಿಯಾ ಆಲ್ ಔಟ್ ಆಯಿತು. 28 ರನ್ಗಳ ಸೋಲು, ದೊಡ್ಡ ಆಘಾತ ಇದು ಕ್ರಿಕೆಟ್ ಪ್ರೇಮಿಗಳಿಗೆ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.